ರಾಮಯ್ಯನವರು ಸ್ತ್ರೀಶಕ್ತಿ ಸಲ ಮಾಡಿದ್ರೆ ಕೋಲಾರ ಜಿಲ್ಲೆಗೆ ಮಾತ್ರ ಮಾಡಲ್ಲ, ಇಡೀ ರಾಜ್ಯಕ್ಕೆ ಮಾಡ್ತಾರೆ. ಅದರ ಹೆಸರು ಮತ್ತು ಕ್ರೆಡಿಟ್ಟು ಸಿದ್ದರಾಮಯ್ಯನವ್ರಿಗೂ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬರ್ತದೆ, ವೋಟ್ ಬ್ಯಾಂಕ್ ಕೂಡ ಬೆಳೀತದೆ. ಅದು ಬಿಟ್ಟು ಇಲ್ಲಿ ಕೆಲವು ಕೋಲಾರಲ್ಲಿರೋಂಥ ಕೆಲವೇ ಕೆಲವು ಕಾಂಗ್ರೆಸ್ ಮುಖಂಡರು ಮತ್ತು ಸಹಕಾರ ಸಂಘದಲ್ಲಿರೋಂಥ ಕೆಲವು ಕುತಂತ್ರಿ ಸೊಸೈಟಿ ಅಧ್ಯಕ್ಷರು ಗೋವಿಂದಗೌಂಡಿಗೆ ಹೆಸರು ಬಂದ್ಬಿಡ್ತದೆ. ಅಲ್ಲಯ್ಯ, ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೆ ಏನನ್ನು ಸಂಬಂಧ ಇದೆಯೇ? ಏನು ಸಿ ಎಂ ಸಿದ್ದರಾಮಯ್ಯನವ್ರು ಕೋಲಾರಕ್ಕೆ ಮಾತ್ರ ಮನ್ನಾ ಮಾಡ್ತಿದ್ರೆ, ಬರೀ ಕೋಲಾರಲ್ಲಿ ಮಾತ್ರ ಸಾಲ ಕೊಡಿ, ಇಡೀ ರಾಜ್ಯಕ್ಕೆ ಮಾಡ್ತಿರೋದು. ರಾಜ್ಯಕ್ಕೂ ಗೋವಿಂದಗೌಂಡಿಗೆ ಏನೇ ಸಂಬಂಧ? ನಿಮ್ಮ ನಿಮ್ಮ ಯಾವುದೋ ದ್ವೇಷ ಇಟ್ಕೊಂಡು ಗೋವಿಂದಗೌಂಡನ ಅಡ್ಡ ತಂದ್ಕೊಂಡು ಬರ್ತಾ, ಯಾಕೆ ಹೆಣ್ಮಕ್ಳು ಭಾಳ ಹಾಳು ಮಾಡ್ತೀರಿ? ನಿಮಗೇನಾದ್ರು ಇಚ್ಛಾಶಕ್ತಿ ಇದ್ದರೆ ಹೆಣ್ಮಕ್ಳು ಪರ ನಿಲ್ಲಿರಿ, ಅದು ಬಿಟ್ಟು ನಿಮ್ಗೆ ಕಿತ್ತಾಟ ಏನೇನು ಇದ್ದರೆ ನೀವು ಬೇರೆ ಕಡೆ ಮಾಡ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತಾ ಇದ್ದೀವಿ.